ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಇನ್ನೂ ಕೂಡ ತೀರ್ಮಾನವನ್ನು ಪ್ರಕಟ ಮಾಡಿಲ್ಲ. ರಾಜ್ಯದಲ್ಲಿ ಅವರು 3 ದಶಕದಿಂದ ರಾಜಕೀಯದಲ್ಲಿದ್ದಾರೆ, ಬಿಜೆಪಿ ಜೊತೆಗೆ ಹಳೆ ಸಂಬಂಧ ಕೂಡ ಇದೆ, ಜೊತೆಗೆ ಸೂಕ್ತ ನಿರ್ಧಾರವನ್ನು ತಗೋತಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಇನ್ನೂ ಕೂಡ ಅವರ ತೀರ್ಮಾನವನ್ನು ಪ್ರಕಟ ಮಾಡಿಲ್ಲ, ಹಾಗಾಗಿ ಸೂಕ್ತವಾದ ತೀರ್ಮಾನವನ್ನು ಅವರು ಪ್ರಕಟಣೆ ಮಾಡ್ತಾರೆ ಅಂತೇಳಿ ಇವತ್ತು ಹುಬ್ಬಳ್ಳಿಯಲ್ಲಿ ಕೂಡ ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿದ್ದಾರೆ. ಇತ್ತೀಚೆಗೆ ಜನಾರ್ದನ ರೆಡ್ಡಿ ಅವರು ಕೂಡ ತಮ್ಮ ಪಕ್ಷದ ಪರವಾಗಿ ಒಂದು ಭರ್ಜರಿಯಾಗಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಬಟ್ ಇದರ ಮಧ್ಯೆ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಅನ್ನುವಂಥ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಇನ್ನೂ ತೀರ್ಮಾನವನ್ನು ಪ್ರಕಟ ಮಾಡಿಲ್ಲ, ರಾಜ್ಯದಲ್ಲಿ ಅವರು 3 ದಶಕದಿಂದ ರಾಜಕೀಯದಲ್ಲಿದ್ದಾರೆ, ಬಿಜೆಪಿ ಜೊತೆಗೆ ಹಳೆ ಸಂಬಂಧ ಕೂಡ ಇದೆ, ಹಾಗಾಗಿ ಅವರು ಸೂಕ್ತ ನಿರ್ಧಾರವನ್ನು ತೆಗೆದುಕೋತಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ. ಜನಾರ್ದನ್ ರೆಡ್ಡಿ ಅವರು ತೀರ್ಮಾನ ಏನ ಪ್ರಕಟ ಮಾಡಿಲ್ಲ, ಅವರು ಕೂಡ ಈ ರಾಜ್ಯದಲ್ಲಿ ಸುಮಾರು 3 ದಶಕದಿಂದ ಅವರು ರಾಜಕಾರಣದಲ್ಲಿದ್ದಾರೆ, ಅವರ ನಿರ್ಣಯವನ್ನು ಅವ್ರು ತಗೊಳ್ತಾರೆ. ಒಂದು ಅವ್ರದ್ದು ಬಿಜೆಪಿಯ ಒಂದು ಹಳೆಯ ಸಂಬಂಧ ಇರುವಂಥದ್ದು ಸತ್ಯ, ಅವರು ಸೂಕ್ತ ನಿರ್ಧಾರ ತಗೊಳ್ತಾರಂತ ನನ್ನ ವಿಶ್ವಾಸ. ಜನಾರ್ದನ್ ರೆಡ್ಡಿ ಅವ್ರ ತೀರ್ಮಾನ ಏನ ಪ್ರಕಟ ಮಾಡಿಲ್ಲ, ಅವರು ಕೂಡ ಈ ರಾಜ್ಯದಲ್ಲಿ ಸುಮಾರು 3 ದಶಕದಿಂದ ಅವರು ರಾಜಕಾರಣದಲ್ಲಿದ್ದಾರೆ, ಅವರ ನಿರ್ಣಯವನ್ನು ಅವ್ರು ತಗೊಳ್ತಾರೆ. ಒಂದು ಅವ್ರದ್ದು ಬಿಜೆಪಿಯ ಒಂದು ಹಳೆಯ ಸಂಬಂಧ ಇರುವಂಥದ್ದು ಸತ್ಯ, ಅವರು ಸೂಕ್ತ ನಿರ್ಧಾರ ತಗೊಳ್ತಾರಂತ ನನ್ನ ವಿಶ್ವಾಸ. ಜನಾರ್ದನ್ ರೆಡ್ಡಿ ಅವ್ರ ತೀರ್ಮಾನ ಏನ ಪ್ರಕಟ ಮಾಡಿಲ್ಲ, ಅವರು ಕೂಡ ಈ ರಾಜ್ಯದಲ್ಲಿ ಸುಮಾರು 3 ದಶಕದಿಂದ ಅವರು ರಾಜಕಾರಣದಲ್ಲಿದ್ದಾರೆ, ಅವರ ನಿರ್ಣಯವನ್ನು ಅವ್ರು ತಗೊಳ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.